हाय फ्रेंड्स, वेलकम टू मिसेस ली किचन। इवत्तु सूपर आगी टेस्ट आगी हसी बटाणी मक्कळिगे ओंदु आरोग्यकरवाद ओंदु आहार माडोण। नीवु नम्म चानल ना फस्ट टाइम नोड्तिद्रे नम्म चानल ना सब्सक्राइब माडि, हागे पक्कदल्लिरो बेल बटन ना क्लिक माडि। ನಾವು ಹಾಕೋ ಹೊಸ ಹೊಸ ರೆಸಿಪೀಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ। ಬನ್ನಿ ಫ್ರೆಂಡ್ಸ್, ಈ ಆಹಾರ ಹೇಗೆ ಮಾಡೋಣ, ಇದರ ಉಪಯೋಗ ಏನು ಅಂತ ನಾವು ಮಾಡ್ತಾನೆ ನೋಡ್ಕೊಳ್ಳೋಣ। ಒಂದು 3-4 ಸ್ಪೂನ್ನಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಹಾಕೊಳ್ಳೋಣ। ಒಂದು 1/2 ಸ್ಪೂನ್ನಷ್ಟು ಜೀರಿಗೆನ ಸೇರಿಸಿ ಒಂದು ಕೈ ಹಿಡಿಯಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ಳೋಣ। ಒಂದು ಸಣ್ಣ ಒಂದು ಕಪ್ನಷ್ಟು ಒಂದು 2 ಬೆಳ್ಳುಳ್ಳಿ ಒಂದು 4 ಸಾಂಬಾರ್ ಈರುಳ್ಳಿನ ಸೇರಿಸ್ಕೊಳ್ಳೋಣ। ಈ ಸಾಂಬಾರ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಕ್ಕಳಿಗೆ ತುಂಬಾ ಜೀರ್ಣ ಆಗೋದಕ್ಕೆ ಒಂದು ಉಪಯುಕ್ತವಾದದ್ದು। ಈ ಆಹಾರಕ್ಕೆ ಬೇಕಾಗುವಂತ ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಳ್ಳೋಣ। ಮಕ್ಕಳಿಗೆ ತುಂಬಾ ಉಪ್ಪು ಸೇರಿಸೋದು ಬೇಡ। ಹಾಕಿರೋ ಪದಾರ್ಥ ಎಲ್ಲ ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ನಲ್ಲಿ ಒಂದು 4-5 ವಿಸಿಲ್ ಬಿಟ್ಟು ನೋಡೋಣ। ಸೂಪರ್ ಆಗಿ ಹಾಕಿರೋ ಪದಾರ್ಥ ಎಲ್ಲ ಚೆನ್ನಾಗಿ ಬೆಂದಿದೆ। ಬೇಳೆ ಮತ್ತಲ್ಲಿ ಇಲ್ಲಂದ್ರೆ ಸ್ಮ್ಯಾಶರ್ ಅಲ್ಲಿ ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ। 7 ತಿಂಗಳ ಮಕ್ಕಳಿಗೆ ಇದನ್ನು ಕೊಡೋದಿಕ್ಕೆ ಇನ್ನು ಸ್ಮೂತ್ ಆಗಿ ಬೇಕು ಅಂತಂದ್ರೆ ಮಿಕ್ಸಿಗೆ ಜಾರ್ ನಲ್ಲಿ ಹಾಕಿ ಒಂದು 2 ಸುತ್ತು ಸುತ್ತು ಬಿಟ್ರೆ ತುಂಬಾ ಸ್ಮೂತ್ ಆಗಿ ಹೋಗ್ಬಿಡುತ್ತೆ। ನೀವು ಹಾಗು ಕೂಡ ಕೊಡಬಹುದು। ಈಗ ಇದರ ಜೊತೆಗೆ ಒಂದು 2 ಸ್ಪೂನ್ ತುಪ್ಪ ಸೇರಿಸಿ ಸ್ವಲ್ಪ ಕಾರಕ್ಕೆ ಮೆಣಸಿನ ಪುಡಿ ಸೇರಿಸಿ ಮಿಕ್ಸ್ ಮಾಡಿ ಕೊಟ್ರೆ ಮಕ್ಕಳು ಸಕ ಸೂಪರ್ ಆಗಿ ತಿಂತಾರೆ। ಇದು ತುಂಬಾ ಆರೋಗ್ಯವೂ ಕೂಡ। ನೀವು ಬೆಳಗಿನ ಟಿಫನ್ ಗೆ, ಲಂಚ್ ಗೆ, ನೈಟ್ ಗೆ, ಡಿನ್ನರ್ ಕೂಡ ಇದನ್ನ ಆಹಾರವಾಗಿ ಕೊಡಬಹುದು। ಈ ಆಹಾರವನ್ನು ಮನೆಯಲ್ಲಿ ಮಾಡ್ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ ನ ಸಪೋರ್ಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ನಾವು ಹಾಕೋ ಹೊಸ ಹೊಸ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ। ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಸಸ್ ಲಿ ಕಿಚನ್। ಒಂದು ಆರೋಗ್ಯಕರವಾದ ಹೊಸ ರೆಸಿಪಿ ಒಂದಿಗೆ ಬರ್ತೀನಿ। ಬೈ ಫ್ರೆಂಡ್ಸ್।